जनरल हेल्ती ना हृदयाघातद बगे अवरु इवरदु उदाहरणे ತೆಗೆದುಕೊಳ್ಳೋದಕ್ಕಿಂತ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ। ನಮ್ಮ ಅಧ್ಯಯನದಲ್ಲಿ ನಮ್ಮ ಈ ಅನುಭವದಲ್ಲಿ ಶೇಕಡ 35% ಹೃದಯಾಘಾತ 45 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ। ಈಗ ನೆನ್ನೆ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಅವರ ಮಗ 23 ವರ್ಷ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ। ಸೊ ನಾವು ಕಳೆದ 6 ವರ್ಷದಲ್ಲಿ ಸುಮಾರು 5,500 ಯುವ ಹೃದ್ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ। ಇವತ್ತು ಭಾರತ ದೇಶದ ಯುವಕರ ಮತ್ತು ಮಧ್ಯವಯಸ್ಕರ ಹೃದಯ ಅಷ್ಟು ಆರೋಗ್ಯಕರವಾಗಿಲ್ಲ, ಇದಕ್ಕೆ ಹಲವಾರು ಕಾರಣ ಇದೆ। ಇವಾಗ ಏನಾಗುತ್ತೆ, ಯಾರಾದರೂ ತುಂಬ ಪ್ರತಿಷ್ಠಿತ ವ್ಯಕ್ತಿಗಳು ಅಥವಾ ಅವರ ಕುಟುಂಬದ ಸದಸ್ಯರಿಗೆ ಈಗಾದಾಗ ಮಾತ್ರ ಸುದ್ದಿ ಆಗುತ್ತೆ ಹೊರತು, ಇದು ಕಳೆದ 15 ವರ್ಷದಿಂದ ನಾವು ನೋಡಿದಾಗ ಈ ಯುವಕರಲ್ಲಿ ಹೃದಯಾಘಾತ ಆಗುವ ಪ್ರಮಾಣ ಶೇಕಡ 22% ಜಾಸ್ತಿ ಆಗಿದೆ। ಸೊ ಅದರಿಂದ ಇವತ್ತು ನಾವು ಹಲವಾರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ। ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ನಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು, ಸಕ್ಕರೆ ಕಾಯಿಲೆ ಅಥವಾ ಅಧಿಕ ರಕ್ತದ ಒತ್ತಡ ಇದ್ದರೆ ಅದನ್ನು ನಿಯಂತ್ರಣ ಮಾಡ್ಕೋಬೇಕು, ಕೊಬ್ಬಿನ ಅಂಶ ಮತ್ತು ಈ ಫಾಸ್ಟ್ ಫುಡ್ಸ್ ಅಂತ ಏನಿರುತ್ತೆ ಅದನ್ನೆಲ್ಲ ನಾವು ದೂರ ಇರಬೇಕು। ಸೊ ಹೀಗಾಗಿ ನಂತರ ಒತ್ತಡವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ। ಸೊ ಹೀಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಹೃದಯಾಘಾತ ಅನ್ನೋದು ನಂಬರ್ 1 ಕಿಲ್ಲರ್ ಆಗಿದೆ। ಸೊ ಹೀಗಾಗಿ ಇದರ ಬಗ್ಗೆ ಸ್ವಲ್ಪ ಜನರಿಗೆ ಗಾಬರಿನೂ ಇದೆ, ಆತಂಕನೂ ಇದೆ। ಬಟ್ ಇದು ಕಳೆದ 20 ವರ್ಷದಿಂದನೂ ಇದೇ ರೀತಿ ಬರ್ತಾಯಿದೆ। ಇವತ್ತು ಅಮೇರಿಕಾ ದೇಶ ಮತ್ತು ಜಪಾನು ಅಥವಾ ಐರೋಪ್ಯ ದೇಶಗಳಲ್ಲಿ ಹೃದಯಾಘಾತದ ಪ್ರಮಾಣ ಕಡಿಮೆ ಆಗ್ತಾ ಇದ್ದರೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ। ಏನು ಕಾರಣ ಸರ್? ಈಗಾಗಲೇ ಹೇಳಿದ್ನಲ್ಲ, ಬದಲಾದ ಜೀವನ ಶೈಲಿ, ಬದಲಾದ ಆಹಾರ ಪದ್ಧತಿ, ಬದಲಾದ ಆಹಾರ ಪದಾರ್ಥಗಳು, ಸೊ ಮತ್ತು ಈ ಆಧುನಿಕ ಜಗತ್ತಿನ ಒತ್ತಡಗಳು, ಸೊ ಇದರಿಂದ ಎಲ್ಲ ಜಾಸ್ತಿ ಆಗ್ತಾ ಇದೆ। ಮತ್ತು ವಾಯುಮಾಲಿನ್ಯ ಕೂಡ ಒಂದು ಬಹಳ ಮುಖ್ಯವಾದಂಥ ಕಾರಣ ಇತ್ತೀಚಿನ ದಿನಗಳಲ್ಲಿ। ಸೊ ನಂತರ ಅನುವಂಶೀಯತೆ, ಯಾರಾದರೂ ಒಂದು ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಿದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಈ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗುತ್ತೆ। ಇದನ್ನು ನಾವು ಹೆರಿಡಿಟ್ರಿ ಫ್ಯಾಕ್ಟರ್ ಅಂತ ಹೇಳ್ತೇವೆ। ಸೊ ಅದಕ್ಕೋಸ್ಕರ ಎಲ್ಲ ಮುನ್ನೆಚ್ಚರಿಕೆ ವಹಿಸಿಕೊಂಡು ನಾವು ಜೀವನ ಮುನ್ನೆಚ್ಚರಿಕೆ ಅಂದರೆ 35 ವರ್ಷ ದಾಟಿದ ಗಂಡಸರು, 40 ವರ್ಷ ದಾಟಿದ ಹೆಂಗಸರು ವಾರ್ಷಿಕವಾಗಿ ಚೆಕಪ್ ಮಾಡಿಸ್ಕೋಬೇಕು। ಒಂದು ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಬ್ಲಡ್ ಕೊಲೆಸ್ಟ್ರಾಲು, ನಂತರ ಏನಾದರೂ ಸಮಸ್ಯೆಗಳಿದ್ದರೆ ಟ್ರೆಡ್ಮಿಲ್ ECG ಅಂತ ಮಾಡ್ತೀವಿ, ಮಿಷಿನ್ ಮೇಲೆ ಓಡಿಸ್ತಾ ECG, ನಂತರ ಏನಾದರೂ ಈ ಥರ ಎಲ್ಲ ಅವ್ರಿಗೆ ಸಮಸ್ಯೆ ಇದ್ದರೆ, ಏನಾದರೂ ಅವ್ರ ಫ್ಯಾಮಿಲಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದರೆ ಅಥವಾ ಅವ್ರಿಗೇನಾದರೂ ಸಕ್ಕರೆ ಕಾಯಿಲೆ ಇದ್ದು ಅಧಿಕ ರಕ್ತದೊತ್ತಡ, ಆ ಥರ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದರೆ, ಒಂದೊಂದು ಇದು ಆ ಥರ ರಿಸ್ಕ್ ಇದ್ದರೆ ಈ CT ಸ್ಕ್ಯಾನ್ ಮೂಲಕ ನಾವು ಕ್ಯಾಲ್ಷಿಯಂ ಡಿಪಾಸಿಷನ್ ಇದೆಯಾ ರಕ್ತನಾಳದಲ್ಲಿ ಕಂಡಿಡ್ಕೊಬೋದು। ಸೊ ಅದರಿಂದ ಈ ರೀತಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು। ನಾವೇನು ಮಾಡ್ತೀವಿ, ಜನ ಏನೋ ಈ ರೀತಿ ನಾವು ದೊಡ್ಡ ಸುದ್ದಿ ಆದಾಗ ಮಾತ್ರ ಒಂದು ವಾರ ಚೆಕಪ್ ಮಾಡಿಸ್ಕೋತಾರೆ, ಆಮೇಲೆ ಬಿಟ್ಬಿಡ್ತಾರೆ, ಅದು ಪ್ರಯೋಜನ ಆಗಲ್ಲ। ನಿರಂತರವಾಗಿ ಇದ್ರ ಬಗ್ಗೆ ಹೆಚ್ಚು ಗಮನ JMT पर हुनर का मेला, आम लोगों के खास टैलेंट के लिए शानदार मंच आपके पास है। आम से खास बनने का बेहतरीन मौका, बनाइए अपने हुनर का वीडियो और व्हाट्सएप कीजिए हमें इस नंबर पर 7669586865 पर। तो दिखाइए दुनिया को दम, बनिए JMT शो स्टॉपर।